ಕಾರ್ಯಕಾರಿಣಿ ಸಮಿತಿ ಸಭೆಯನ್ನು ಮುಗಿಸ್ಕೊಂಡು ಈಗ ತಾನೆ ಬರ್ತಾ ಇದ್ದೇನೆ. ದೇಶದ ರಾಜಕೀಯ ಪರಿಸ್ಥಿತಿ ಬಗ್ಗೆ ಒಂದು ಪೊಲಿಟಿಕಲ್ ರೆಸೊಲ್ಯೂಷನ್ ಸಹ ಪಾಸ್ ಆಗಿದೆ. ಅದರ ಡೀಟೇಲ್ಸ್ ಎಲ್ಲ ನಾಳೆ ಮೋದಿಜಿಯವರನ್ನೇ ಪಕ್ಷನೇ ಬಿಡುಗಡೆ ಮಾಡ್ಬೋದು. ಭಾಳ ಒಳ್ಳೆ ರೀತಿ ಚರ್ಚೆಗಳಾಯಿತು. ಎಲ್ಲ ರಾಜ್ಯಗಳ ರಾಜಕೀಯ ಪರಿಸ್ಥಿತಿಗಳೇನಿದೆ ಅನ್ನೋದನ್ನು ಒಬ್ಬೊಬ್ಬ ರಾಜ್ಯದ ಮುಖಂಡರನ್ನು ಕರೆದು ಎಲ್ಲ ಮಾಹಿತಿಗಳನ್ನು ತರ್ಕೊಂಡ್ರು. ಪ್ರಧಾನಿಯವರ ಒಂದು ಭಾಷಣ ನಾಳೆ ಇರುತ್ತೆ. ಇವತ್ತು ಎಲ್ಲರ ಮಾತನ್ನು ಅವ್ರು ಕೇಳಿದ್ದಾರೆ. ನಾಳೆ ಅವರು ಎಲ್ಲರನ್ನ ಕುರಿತು ಮಾತನಾಡೋರಿದ್ದಾರೆ. ಬಹಳ ಒಳ್ಳೆ ಒಂದು ಕಾರ್ಯಕ್ರಮ ನಡೀತು ಅಂತ ಹೇಳಕ್ ನಾನು ಇಷ್ಟಪಡ್ತೀನಿ. ಕರ್ನಾಟಕದ ಕುರಿತಾಗಿ ಏನು ಚರ್ಚೆ ಆಯಿತು ಅಲ್ಲ, ಸ್ಪೆಸಿಫಿಕ್ ಆಗಿ ಯಾವುದೇ ರಾಜ್ಯದ ಬಗ್ಗೆ ಇಲ್ಲ. ಪ್ರತಿ ರಾಜ್ಯದ ವಾಸ್ತವಿಕ ರಾಜಕೀಯ ಪರಿಸ್ಥಿತಿಗಳೇನು ಅನ್ನೋದನ್ನು ಚರ್ಚೆ ಮಾಡಿದ್ರು, ಮಾಹಿತಿಗಳನ್ನು ತಗೊಂಡ್ರು. ನಮ್ಮ ಪಕ್ಷದ ಕಡೆಯಿಂದ ಸಹ ನಮ್ಮ ಗೋವಿಂದ ಕಾರಜೋಳ ಬಸವರಾಜ ಬೊಮ್ಮಾಯಿ ಅವರು ರಾಜ್ಯದ ಸ್ಥಿತಿಗತಿಗಳ ಬಗ್ಗೆ ಅಲ್ಲಿ ಮಾಹಿತಿಗಳನ್ನು ಹಂಚಿಕೊಳ್ಳುವಂಥ ಪ್ರಯತ್ನ ಮಾಡಿದ್ರು. ಉಳಿದೆಲ್ಲ ಸಂಗತಿಗಳು ನಾಳೆ ಚರ್ಚೆ. ಸರ್, ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗುತ್ತೆ ಅಂತ ನೀವು ಹಿಂದೆ ಹೇಳಿದ್ರೆ, ಎರಡು ಮೂರು ದಿವಸದಿಂದ ಯಾವುದ್ರ ಬಗ್ಗೆನೂ ಇವತ್ತೇನು ಚರ್ಚೆ ಆಗಿಲ್ಲ.